ಸಂಕ್ರಾಂತಿ ಹಬ್ಬ ಬಂದಿದ ತಕ್ಷಣ ಮನೆಯಲ್ಲಿ ಏನು ಬರುತ್ತೋ ಇಲ್ವೋ, ಮನೆಯಲ್ಲಿ ಬೇವು ಬೆಲ್ಲ ಅದಾದ್ಮೇಲೆ ಕಬ್ಬು ಇರಲೇಬೇಕು. ಸೊ ಈ ಒಂದು ಕಬ್ಬಿಂದ ನಾವು ಏನೇನೆಲ್ಲ ಮಾಡ್ಬೋದು, ಈ ಕಬ್ಬಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಈ ಕಬ್ಬಲ್ಲಿ ಬೆಲ್ಲ ಮಾಡ್ಬೋದು, ಈ ಕಬ್ಬಲ್ಲಿ ಸಕ್ಕರೆ ಮಾಡ್ಬೋದು. ಬಟ್ ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಆ ರಸ ಇರುತ್ತಲ್ಲ, ಈ ರಸ ಇರುವಾಗ ಮಾತ್ರ ಇದೆಲ್ಲ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ಈ ರಸ ಇಲ್ಲ ಅಂತ ಹೇಳಿದ್ರೆ ಈ ಕಬ್ಬು ವೇಸ್ಟೇ. ಫಾರ್ ಎಕ್ಸಾಂಪಲ್, ಕಬ್ಬಿನ ಜ್ಯೂಸ್ ಅಂಗಡಿಲಿ ರಸ ಹಿಂಡಿದ ತಕ್ಷಣ ಆ ವೇಸ್ಟ್ನೆಲ್ಲ ಬಿಸಾಕ್ತಾರಲ್ಲ, ಕಬ್ಬು ಪವರ್ ಇಷ್ಟೇನಾ ಅಂತ ಅನ್ಕೊಂತೀರಿ. ಬಟ್ ನಮಗೆ ಗೊತ್ತಿಲ್ದಿರಂಗೆ ಈ ಕಬ್ಬಿನ ವೇಸ್ಟಲ್ಲಿ ಏನೇನೆಲ್ಲ ಮಾಡ್ತಾರೆ ಗೊತ್ತಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪುನೀತ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಈ ವೇಸ್ಟ್ ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬ್ಯಾಗಸ್ ಅಂತ ಹೇಳ್ತಾರೆ. ಸೊ ಈ ಬ್ಯಾಗಸ್ ಒಂದು ಬಯೋಫ್ಯೂಲ್, ಹೀಟ್ ಆಮೇಲೆ ಎನರ್ಜಿ ಅದಾದ್ಮೇಲೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ ಈ ಒಂದು ಬ್ಯಾಗಸ್ ನ ಹಿಡ್ಕೊಂಡು. ಈ ಶುಗರ್ ಫ್ಯಾಕ್ಟ್ರಿಲಿ 10 ಟನ್ ಕಬ್ನ ಕ್ರಶ್ ಮಾಡಿ ಅದ್ರಲ್ಲಿರೋ ಜ್ಯೂಸ್ ನೆಲ್ಲ ಇಂಡ ಮೇಲೆ ಅವ್ರಿಗೆ 3 ಟನ್ ಅಷ್ಟು ಈ ವೇಸ್ಟ್ ಸಿಗುತ್ತೆ. ಈ ವೇಸ್ಟ್ ನೆಲ್ಲ ಡೈರೆಕ್ಟ್ ಆಗಿ ಬಯೋಫ್ಯೂಲ್ ತರ ಯೂಸ್ ಮಾಡೋಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಈ ವೇಸ್ಟ್ ಗಳಲ್ಲಿ ಹೈ ಮಾಯ್ಚರ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೇನೆ ಇದನ್ನ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿಕ್ಕಿರ್ತಾರೆ ಸ್ವಲ್ಪ ದಿನ ತನಕ. ಸ್ವಲ್ಪ ಪ್ರೊಸೆಸ್ ಗಳಿರುತ್ತೆ, ಇದೆಲ್ಲ ಆದ್ಮೇಲೆ ಇದನ್ನ ಒಂದು ಬಯೋಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ. ಈ ಬ್ಯಾಗೇಜ್ ಅಲ್ಲಿ ಕರೆಂಟ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕರೆಂಟ್ ಪ್ರೊಡ್ಯೂಸ್ ಮಾಡಕ್ಕೆ ಒಂದು ಸಪರೇಟ್ ಪ್ರೊಸೆಸ್ ಇರುತ್ತೆ, ಅದೇನಂತ ಹೇಳಿದ್ರೆ ಸ್ಟೋರ್ ಮಾಡಿಕ್ಕಿರ್ತಾರೆ ಅದು ಮಾಯ್ಸ್ಟ್ ಕಂಡೀಷನ್ ಅಲ್ಲಿ. ಈ ಮಾಯ್ಸ್ಟ್ ಕಂಡೀಷನ್ ಅಲ್ಲಿ ಇರುವಾಗ ಒಂದು ಪ್ರೊಸೆಸ್ ಆಗುತ್ತೆ, ಆ ಪ್ರೊಸೆಸ್ ಹೆಸರು ಮೈಲ್ಡ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಅಂತ. ಈ ಪ್ರೊಸೆಸ್ ಆಗುವಾಗಲೇ ಇದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಈ ಬ್ಯಾಗಸ್ ನ ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ ಈ ಶುಗರ್ ಫ್ಯಾಕ್ಟ್ರಿ ಅವರು. ಈ ಬ್ಯಾಗಸ್ ನಾನು ಒಂಥರ ಕೋಲ್ ತರನೇ ಯೂಸ್ ಮಾಡ್ತಾರೆ ಈ ಶುಗರ್ ಫ್ಯಾಕ್ಟ್ರಿ ಅವರು. ಏನಂತ ಹೇಳಿದ್ರೆ ಈ ಬ್ಯಾಗಸ್ ನೆಲ್ಲ ಸುಟ್ಟಾಕ್ತಾರೆ. ಸೊ ಸುಟ್ಟಾಕ್ದಾಗ ಇದ್ರಲ್ಲಿಂದ ಬರೋ ಹೀಟ್ ಎನರ್ಜಿಯಿಂದ ಇವರು ದೊಡ್ಡ ದೊಡ್ಡ ವಿಷಯಗಳನ್ನ ಮಾಡ್ತಾರೆ. ಈ ಬ್ಯಾಗಸ್ಗೆಲ್ಲ ಒಂದು ಹಳೆ ಹಿಸ್ಟ್ರಿ ಇದೆ, ಅದೇನಂತ ಹೇಳಿದ್ರೆ ಈ ಸ್ಟೀಮ್ ಲೋಕೋಮೋಟಿವ್ ಟ್ರೈನ್ ಬರುತ್ತಲ್ಲ, ಈ ಸ್ಟೀಮ್ ಇಂದ ರನ್ ಆಗೋ ಟ್ರೈನ್ಗೆಲ್ಲ ಈ ಬ್ಯಾಗಸ್ ನೆಲ್ಲ ಯೂಸ್ ಮಾಡ್ತಾ ಇದ್ರು. ನೀವು ಹಳೆ ಫಿಲಮ್ಗಳೆಲ್ಲ ನೋಡಿದ್ರೆ ಅದರಲ್ಲಿ ಕೋಲ್ ಎತ್ತಿ ಎತ್ತಿ ಹಾಕ್ತಾ ಇರ್ತಾರೆ, ಸುಡ್ತಾ ಇರ್ತಾರೆ, ಆ ಕೋಲ್ ಇಂದ ಬರೋ ಹೀಟ್ ಎನರ್ಜಿಯಿಂದನೇ ಟ್ರೈನ್ ರನ್ ಆಗ್ತಾ ಇತ್ತು. ಅದೇ ತರನೇ ಅವಾಗೆಲ್ಲ ಈ ಒಂದು ಬ್ಯಾಗಸ್ ನೀಡ್ಕೊಂಡು ಟ್ರೈನ್ ಓಡಿಸ್ತಾ ಇದ್ರು. ನಿಮ್ಮಲ್ಲಿ ತುಂಬಾ ಜನಕ್ಕೆ ಕ್ವಶನ್ ಇರ್ಬೋದು, ಏನಂತ ಹೇಳಿದ್ರೆ ಈ ಬ್ಯಾಗಸ್ ನೆಲ್ಲ ಸುಟ್ಟಾಗ ಹೀಟ್ ಪ್ರೊಡ್ಯೂಸ್ ಆಗುವಾಗ ತುಂಬಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಬರುತ್ತೆ ಅಂತ. ಆಬ್ವಿಯಸ್ಲಿ ವುಡ್ಡು ಪೇಪರು ಏನೇ ಸುಟ್ಟಿದ್ರು ಅದರಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತುಂಬಾ ಜಾಸ್ತಿ ಬರುತ್ತೆ ಅಂತ. ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ಈ ಬ್ಯಾಗಸ್ ನ ಸುಟ್ಟಾಗ ಅದರಲ್ಲಿಂದ ಬರೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ತುಂಬಾ ಕಮ್ಮಿ. ಸೊ ಬೇರೆ ಏನ್ರಲ್ಲಿ ಕಂಪೇರ್ ಮಾಡಿದ್ರು ಇದರಲ್ಲಿಂದ ಬರೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ತುಂಬಾ ಕಮ್ಮಿ, ಅದಕ್ಕೋಸ್ಕರನೇ ಇದನ್ನ ಈಸಿಯಾಗಿ ಸುಡ್ಬೋದು. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಶುಗರ್ ಇಂದಾನೇ ಇಥೆನಾಲ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಎಥೆನಾಲ್ ಬಂದು ಒಂಥರ ಆಲ್ಕೋಹಾಲ್ ಮೆಟೀರಿಯಲ್. ಸೊ ಈ ಒಂದು ಬ್ಯಾಗಸ್ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬೋದಾ ಅಂತ ಅನ್ಕೊಂತ ಇರ್ತೀರಾ, ಬಟ್ ಇದರಲ್ಲಿ ಇನ್ನೂ ವಿಷಯಗಳಿದೆ. ಅದೇನಂತ ಹೇಳಿದ್ರೆ ಮೇನ್ ವಿಷಯನೇ ಮರ್ತೋಗ್ಬಿಟ್ರಿ ನಾವು, ಈ ಬ್ಯಾಗಸ್ ನ ಹಿಡ್ಕೊಂಡು ಪಲ್ಪು ಅದಾದ್ಮೇಲೆ ಪೇಪರು ಈ ಕಾರ್ಡ್ಬೋರ್ಡ್ ಗಳೆಲ್ಲ ತಯಾರಿಸ್ತಾರೆ. ಟ್ರಾಪಿಕಲ್ ಇಲ್ಲ ಸಬ್ ಟ್ರಾಪಿಕಲ್ ಕಂಟ್ರೀಸ್ ಇಂಡಿಯಾ ತರನೇ ಇನ್ನೂ ಎಷ್ಟೊಂದು ದೇಶಗಳಲ್ಲೆಲ್ಲ ಈ ಶುಗರ್ ಕೇನ್ ವೇಸ್ಟ್ ನಿಡ್ಕೊಂಡೆ ಈ ಪೇಪರು ಕಾರ್ಡ್ಬೋರ್ಡ್ ನೆಲ್ಲ ತಯಾರಿಸ್ತಾರೆ. ನಮ್ ನೋಟ್ಬುಕ್ ಅಲ್ಲೆಲ್ಲ ಬರೋ ಪೇಜಸ್ ಗಳು, ಅದಾದ್ಮೇಲೆ ನಾವೇನಾದ್ರೂ ಆರ್ಡರ್ ಮಾಡುವಾಗ ಪಾರ್ಸೆಲ್ ಬರುತ್ತಲ್ಲ ಆ ಕಾರ್ಡ್ಬೋರ್ಡ್ ಗಳು, ಇದೆಲ್ಲ ಬಂದು ಈ ಶುಗರ್ ಕೇನ್ ವೇಸ್ಟ್ ಇಂದಾನೇ ಮಾಡಿರೋದು. ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ ಇದ್ರಲ್ಲಿಂದ ಎತ್ತುವಾಗ ಈ ಪಲ್ಪ್ಗಳೆಲ್ಲ ಇರುತ್ತಲ್ಲ ಅದನ್ನ ಇಟ್ಕೊಂಡೇನೆ ಈ ನ್ಯೂಸ್ ಪೇಪರ್ನೆಲ್ಲ ತಯಾರಿಸೋದು, ಆಮೇಲೆ ಈ ಟಿಶ್ಯೂ ಎಲ್ಲ ತಯಾರಿಸೋದು ಈ ಪಲ್ಪಿಂದಾನೆ. ಆಮೇಲೆ ಇನ್ ಸ್ವಲ್ಪ ಜಾಗದಲ್ಲಿ ಇದನ್ನ ಫರ್ನಿಚರ್ ಆಗೂ ಯೂಸ್ ಮಾಡ್ತಾರೆ. ಏನಂತ ಹೇಳಿದ್ರೆ ಈ ಪಲ್ಪ್ಗಳನ್ನೆಲ್ಲ ಪ್ರೆಸ್ ಮಾಡಿ ಅದರಲ್ಲಿ ವುಡ್ ತರ ಮಾಡ್ತಾರೆ. ಸೊ ಇಷ್ಟೊಂದೆಲ್ಲ ಯೂಸಸ್ಗಳಿದೆ ಈ ಒಂದು ಶುಗರ್ ಕೇನ್ ವೇಸ್ಟ್ ಇಂದ. ನಾವು ಅನ್ಕೊಂತೀರಿ ಇಷ್ಟೆಲ್ಲ ಯೂಸ್ ಇದ್ಮೇಲೆ ನಮಗೂ ಏನಾದರೂ ಯೂಸ್ ಇರುತ್ತಾ ಅಂತ. ಹೌದು, ಈ ಶುಗರ್ ಕೇನ್ ವೇಸ್ಟ್ ಇಂದ ನಮ್ಗೂ ಯೂಸ್ ಇದೆ. ಅದೇನಂತ ಹೇಳಿದ್ರೆ ಈ ವೇಸ್ಟ್ ಅಲ್ಲಿಂದ ಮಾಡೋ ಶುಗರ್ ಕೇನ್ ಫೈಬರ್, ಈ ಬ್ಯಾಗಸ್ ಬರುತ್ತಲ್ಲ ಇದನ್ನ ಸ್ವಲ್ಪ ಏನೇನೋ ಪ್ರೊಸೀಜರ್ ಮಾಡಿ ಸ್ವಲ್ಪ ಊಟದಲ್ಲಿ ಹಾಕಿರ್ತಾರೆ, ಇದನ್ನ ಶುಗರ್ ಕೇನ್ ಫೈಬರ್ ಅಂತ ಕರೀತಾರೆ. ಈ ಶುಗರ್ ಕೇನ್ ಫೈಬರ್ ಏನಕ್ಕೆ ಹೆಲ್ಪ್ ಮಾಡುತ್ತಂತ ನೋಡಿದ್ರೆ, ನಿಮ್ಗೆ ಯಾರಿಗಾದ್ರೂ ಇಂಟೆಸ್ಟೈನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಅದಾಗಿ ಒಂದು ಎರಡು ಪ್ರಾಪರ್ ಆಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಶುಗರ್ ಕೇನ್ ಫೈಬರ್ ಯೂಸ್ ಮಾಡಿದಾಗ ನಿಮ್ಗೆ ಅದೆಲ್ಲ ಕ್ಯೂರ್ ಆಗುತ್ತೆ. ಅದಾದ್ಮೇಲೆ ಟೈಪ್ 2 ಡಯಾಬಿಟಿಕ್ಸ್ ಕೂಡ ಈ ಶುಗರ್ ಕೇನ್ ಫೈಬರ್ ಇಂದ ಕ್ಯೂರ್ ಆಗುತ್ತೆ. ಸೊ ಒಂದು ಶುಗರ್ ಕೇನ್ ವೇಸ್ಟ್ ಇಂದ ಎಷ್ಟೆಲ್ಲ ಯೂಸ್ ಇದೆ ನೋಡಿ. ಅದೇ ತರನೇ ಇನ್ನೂ ಎಷ್ಟೊಂದು ವಿಷಯಗಳಿದೆ, ನಾವು ಏನು ಅನ್ಕೊಂಡಿರ್ತೀರಿ ಬಟ್ ಅದರಲ್ಲಿಂದ ಎಷ್ಟೊಂದು ಯೂಸಸ್ಗಳಿರುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಅದಾದ್ಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ, ಅಲ್ಲಿ ಗಂಟ ಕಾಯ್ತಾರಿ. ಅಲ್ಲಿ ಗಂಟ ಬಾಯ್ ಬಾಯ್ ಫ್ರಮ್ ಪುನೀತ್.